ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ಭ್ರಮಸಾಗರ ಈ ವಾರ ನಾನು ನೋಡಿದ ಸಿನಿಮಾ ಶಾಕಾಹಾರಿ ರಂಗಾಯಣ ರಘು ಪ್ರಮುಖ ತಾರಗಣದಲ್ಲಿ ತೆರಗೊಂಡಿರುವಂಥ ಈ ಸಿನಿಮಾ ಈಗಾಗಲೇ ಸಾಕಷ್ಟು ಮೆಚ್ಚುಗೆಯನ್ನು ಇದೆ ಎಸ್ ನೋಡುವ ಮತ್ತು ಕಾಡುವ ಸಿನಿಮಾಗಳ ಪೈಕಿ ಶಾಖಾಹಾರಿ ಕೂಡ ಸೇರ್ತಾ ಇದೆ ಈ ಮಾತನ್ನು ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ ಪರಭಾಷೆಗಳಲ್ಲಿ ಕಂಟೆಂಟ್ ಸಿನಿಮಾಗಳ ಬಗ್ಗೆ ಮಾತಾಡುವಂಥವರು ಖಂಡಿತ ಈ ಸಿನಿಮಾನ ಒಮ್ಮೆ ನೋಡಬೇಕು ಹಾಗಾದರೆ ಈ ಸಿನಿಮಾದ ಕಥೆ ಏನು ಕತೆ ಬಗ್ಗೆ ಹೇಳೋದಾದರೆ ಮಲೆನಾಡಲ್ಲಿ ಒಂದು ಊರು ಆ ಊರಲ್ಲಿ ಸುಬ್ರಹ್ಮಣ್ಯ ಭಟ್ ಅಲಿಯಾಸ್ ಸುಬ್ಬಣ್ಣ ಅನ್ನೋ ವ್ಯಕ್ತಿ ಹೋಟೆಲ್ ನಡೆಸ್ತಾ ಇರ್ತಾರೆ ಸುಂದರವಾದ ಬದುಕು ಅನ್ನೋ ಆಸೆ ಅವ್ರದ್ದು ದೊಡ್ಡ ಹಂಬಲ ಕೂಡ ಇರುತ್ತೆ ಅರ್ಧ ವಯಸ್ಸು ಕಳೆದಿರುವಂಥ ಸುಬ್ಬಣ್ಣನಿಗೆ ಮದುವೆ ಆಗಿರಲ್ಲ ಸೊ ಎಲ್ಲೋ ಒಂದು ಕಡೆ ನನಗೂ ಒಂದು ಕಲರ್ಫುಲ್ಲು ಲೈಫ್ ಬೇಕು ಅನ್ನೋ ಬಯಕೆ ಆತಂದು ಹೀಗಿರುವಾಗ ಒಂದು ಘಟನೆ ನಡೆಯುತ್ತೆ ಆ ಘಟನೆ ವಿಚಿತ್ರ ತಿರುವನ್ನು ಪಡೆದುಕೊಳ್ಳುತ್ತೆ ಸೊ ಆ ಘಟನೆ ಏನು ವಿಚಿತ್ರ ತಿರುವು ಏನು ಅನ್ನೋ ಕುತೂಹಲ ಇದ್ದರೆ ಖಂಡಿತ ನೀವು ಶಾಖಾರಿ ಸಿನಿಮಾನ ನೋಡಬೇಕು ಇತ್ತೀಚೆಗೆ ಐ ಟಿ ಬಿ ಟಿ ಕಡೆಯಿಂದ ಬಂದಂಥ ಹೊಸ ನಿರ್ದೇಶಕರು ಈ ಥರ ಕಂಟೆಂಟ್ ಬೇಸ್ಡ್ ಸಿನಿಮಾನ ಮಾಡ್ತಾ ಇದ್ದಾರೆ ಸೊ ಆ ಪೈಕಿ ಶಾಕಾಹಾರಿ ಸಿನಿಮಾನ ನಿರ್ದೇಶನ ಮಾಡಿರ್ತಕ್ಕಂಥ ಸಂದೀಪ್ ಸುಂಕದ್ ಇವರು ಕೂಡ ವಿಭಿನ್ನ ಪ್ರಯತ್ನದ ಮೂಲಕ ಗಮನ ಸೆಳೀತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಮೊದಲನೇ ನಿರ್ದೇಶನದಲ್ಲೇ ಇವರು ಫುಲ್ ಮಾರ್ಕ್ಸ್ ತಗೊಂಡಿದ್ದಾರೆ ಅಂದರೆ ಕತೆ ಆಗಿರ್ಬೋದು ಮೇಕಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ಅವರ ನಿರೂಪಣೆ ಆಗಿರ್ಬೋದು ಎಲ್ಲವೂ ಕೂಡ ಈ ಸಿನಿಮಾನ ಬೇರೆ ಒಂದು ಹಂತಕ್ಕೆ ಕರ್ಕೊಂಡು ಹೋಗಿದೆ ಎಸ್ ನಾನು ಆಗಲೇ ಹೇಳ್ದಂಗೆ ಕತೆ ತುಂಬ ಸರಳವಾಗಿದೆ ಆದರೆ ನಿರೂಪಣಾ ಶೈಲಿ ಮತ್ತು ಚಿತ್ರಕತೆ ಮತ್ತು ಬರುವಂತಹ ಸಂಭಾಷಣೆ ಈ ಸಿನಿಮಾದ ತಾಕತ್ತು ಇನ್ನು ಈ ಸಿನಿಮಾದ ವಿಶೇಷತೆ ಏನಂದರೆ ಇದೊಂದು ಮರ್ಡರ್ ಮಿಸ್ಟ್ರಿ ಅನ್ಬೋದು ಅದರಲ್ಲಿ ಎಮೋಷನಲ್ ಮರ್ಡರ್ ಮಿಸ್ಟ್ರಿ ಅಥವಾ ಎಮೋಷನಲ್ ಥ್ರಿಲ್ಲರ್ ಸಿನಿಮಾ ಅಂತ ಕೂಡ ಹೇಳ್ಬೋದು ಆ ಸಾಲಿಗೆ ಅಂತ ಸಿನಿಮಾ ಇಡೀ ಸಿನಿಮಾ ಮಲೆನಾಡಿನ ಹಿನ್ನೆಲೆಯಲ್ಲಿ ಸಾಗುತ್ತೆ ಸೊ ಅಲ್ಲೊಂದು ಮುದ್ದಾದ ಲವ್ ಸ್ಟೋರಿ ಇದೆ ಆಮೇಲೆ ಒಂದಿಷ್ಟು ಪಾತ್ರಗಳ ಲವಲವಿಕೆ ಕೂಡ ಕಾಣ್ತದೆ ಇಲ್ಲಿ ಕ್ರೌರ್ಯ ಕಾಣ್ಬೋದು ದ್ವೇಷ ಕಾಣ್ಬೋದು ಆಸೆ ದುರಾಸೆ ಎಲ್ಲವೂ ಈ ಸಿನಿಮಾದಲ್ಲಿ ಮೇಳೈಸಿದೆ ಒಂದೇ ಮಾತಲ್ಲಿ ಹೇಳೋದಾದರೆ ಶಾಕಾಹಾರಿ ಒಂದು ವಿಭಿನ್ನ ಪ್ರಯತ್ನ ಸೊ ಎಲ್ರಿಗೂ ಇಷ್ಟ ಆಗುವ ಮತ್ತು ಮುಟ್ಟುವಂಥ ಸಿನಿಮಾ ಅಂತ ಯಾವುದೇ ಮುಲಾಜಿಲ್ಲದೆ ಹೇಳ್ಬೋದು ಯಾಕಂದರೆ ಇಲ್ಲಿ ಮುಖ್ಯವಾಗಿ ಕಾಡೋದು ಕತೆ ಮತ್ತು ಪಾತ್ರಗಳು ಆ ಪಾತ್ರೆಗಳ ಸುತ್ತ ಹೆಣೆದಿರುವಂಥ ನಿರ್ದೇಶಕರ ಜಾಣತನ ಇದೆಯಲ್ಲ ಅದು ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು ಈ ಸಿನಿಮಾದ ಮತ್ತೊಂದು ಹೈಲೈಟ್ ಅನ್ನೋದಾದರೆ ವಿಶ್ವಜಿತ್ ರಾವ್ ಅವರ ಕ್ಯಾಮರಾ ಕೈಚಳಕ ವಿಶ್ವಜಿತ್ ರಾವ್ ಅವರ ಪ್ರತಿ ದೃಶ್ಯ ಕೂಡ ಪೇಂಟಿಂಗ್ ರೀತಿ ಕಾಣ್ತಾ ಹೋಗ್ತದೆ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಸಿನಿಮಾ ಆರಂಭದಿಂದ ಅಂತ್ಯದವರೆಗೂ ಹಿನ್ನೆಲೆ ಸಂಗೀತ ಎಲ್ಲವೂ ಕಾಡುತ್ತೆ ಅದರಲ್ಲಿ ಎರಡು ಹಾಡುಗಳು ಕೂಡ ಗುನುಗುವಂತಿವೆ ಇನ್ನು ಸಿನಿಮಾದ ಮತ್ತೊಂದು ವಿಷಯ ಹೇಳೋದಾದರೆ ಇಲ್ಲಿ ಒಂದಿಷ್ಟು ಪಾತ್ರಗಳು ಕಾಣಿಸ್ಕೊಳ್ತಾ ಹೋಗ್ತವೆ ಇಲ್ಲೊಬ್ಬ ಪೊಲೀಸ್ ಅಧಿಕಾರಿ ಬರ್ತಾರೆ ಒಬ್ಬರು ಪ್ರೇಮಿಗಳು ಬರ್ತಾರೆ ಅದ್ರ ಜೊತೆಗೆ ಒಂದಿಷ್ಟು ಆ ಊರಲ್ಲಿ ಬರುವಂಥ ಪಾತ್ರಗಳು ಸಿನಿಮಾದ ತೂಕವನ್ನು ಹೆಚ್ಚಿಸ್ತಾ ಹೋಗ್ತವೆ ಆ ಪಾತ್ರಗಳ ಬಗ್ಗೆ ಇಲ್ಲಿ ಪ್ರತ್ಯೇಕವಾಗಿ ಹೇಳೋಕ್ಕೋಗಲ್ಲ ಯಾಕಂದರೆ ಆ ಗುಟ್ಟು ಹೊರಗೆ ಬರುತ್ತೆ ಹಾಗಾಗಿ ನೀವು ಶಾಖಾಹಾರಿ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ನಿಮಗೆ ಆ ಎಕ್ಸ್ಪೀರಿಯೆನ್ಸು ಬೇರೆ ಥರನೇ ಇರುತ್ತೆ ಕೊನೆಯದಾಗಿ ಯಾರು ಹೇಗೆಲ್ಲ ನಡೆಸಿದ್ದಾರೆ ಅನ್ನೋದಾದರೆ ರಂಗಾಯಣ ರಘು ಇಡೀ ಸಿನಿಮಾವನ್ನು ಆವರಿಸ್ಕೊಂಡಿದ್ದಾರೆ ರಂಗಾಯಣ ಅವರ ಅಭಿನಯ ಇಂದಿನ ಎಲ್ಲ ಸಿನಿಮಾಗಳಿಗೆ ಹೋಲಿಸಿದರೆ ಇಲ್ಲಿ ಬೇರೆ ಥರವಾಗಿ ಕಾಣುತ್ತೆ ಇಲ್ಲಿ ತುಂಬ ಭಾವುಕತೆಯನ್ನು ಹೆಚ್ಚಿಸ್ತಾರೆ ಹಾಗೆಯೇ ಕಾಡ್ತಾರೆ ರಂಗಾಯಣ ರಘುನ ಕಂಡ ಕ್ಷಣ ಎಲ್ಲರೂ ಹಾಸ್ಯ ಅಪ್ಪನ ಪಾತ್ರ ಚಿಕ್ಕಪ್ಪನ ಪಾತ್ರ ಎಲ್ಲ ನೋಡಿದ್ದೀರ ಆದರೆ ಇಲ್ಲಿ ಅವ್ರು ಕಾಣದೇ ವಿಭಿನ್ನವಾಗಿ ವಿಭಿನ್ನವಾದ ಸುಬ್ಬಣ್ಣನ ನೀವು ಇಲ್ಲಿ ಕಾಣ್ತಾ ಹೋಗ್ತೀರಿ ಅಂದರೆ ನೋಡ್ತಾ ಹೋದಂತೆಲ್ಲ ರಂಗಾಯಣ ರಘು ತುಂಬಾ ಆವರಿಸ್ಕೊಳ್ತಾ ಹೋಗ್ತಾರೆ ಅದು ಹೇಗೆ ಅನ್ನೋದನ್ನು ನೀವು ತೆರೆ ಮೇಲೆ ನೋಡಬೇಕು ಇನ್ನು ಮತ್ತೊಬ್ಬ ಪಾತ್ರಧಾರಿ ಅವ್ರ ಬಗ್ಗೆ ಹೇಳಲೇಬೇಕು ಇಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಒಂದು ಕೊಲೆಯ ಸುತ್ತ ನಡೆಯುವಂಥ ತನಿಖಾಧಿಕಾರಿ ಅವರು ಅವರ ಪೀಕಲಾಟ ಒದ್ದಾಟ ಅವರ ಅಸಹಾಯಕತೆ ಎಲ್ಲವನ್ನು ಕೂಡ ಇಲ್ಲಿ ತಮ್ಮ ಅಭಿನಯದ ಮೂಲಕ ಹೊರಹಾಕಿದ್ದಾರೆ ಅವರು ಕೂಡ ಸಿನಿಮಾ ವೇಗಕ್ಕೆ ಮತ್ತೊಂದು ಸಾಕ್ಷಿಯಾಗಿ ನಿಲ್ತಾರೆ ಒಟ್ಟಾರೆ ಶಾಖಾಹಾರಿ ಕಾಡುವ ಮತ್ತು ನೋಡುವ ಸಿನಿಮಾ ಕ್ಲಾಸ್ ಮತ್ತು ಮಾಸ್ ಈ ಎರಡು ವರ್ಗಕ್ಕೂ ಇಷ್ಟವಾದಂಥ ಸಿನಿಮಾ ಇದು ಪರಭಾಷೆ ಸಿನಿಮಾಗಳ ಬಗ್ಗೆ ಮಾತಾಡೋರು ಖಂಡಿತ ಒಮ್ಮೆ ಈ ಥರದ ಸಿನಿಮಾನ ನೋಡಬೇಕು ಕನ್ನಡದಲ್ಲಿ ಸಾಕಷ್ಟು ಪ್ರಯೋಗಗಳ ಆಗ್ತಾಯಿವೆ ಅಂತಹ ಪ್ರಯೋಗ ಸಿನಿಮಾಗಳ ಸಾಲಿಗೆ ಶಾಕಾಹಾರಿ ಕೂಡ ಸೇರ್ತಾಯಿದೆ ಒಂದು ಹೊಸ ತಂಡ ಹೊಸ ಪ್ರಯತ್ನದ ಮೂಲಕ ಈ ಸಿನಿಮಾನ ಕಟ್ಕೊಟ್ಟಿದೆ